ಅವಾಚ್ಯ ಶಬ್ದಗಳು ಕೆಟ್ಟ ಕೆಟ್ಟ ಮಾತುಗಳನ್ನು ಬೆಳೆದು ನನಗೆ ಮತ್ತು ಅಧ್ಯಕ್ಷರು ಕೆಟ್ಟ ಮಾತುಗಳನ್ನು ಬೆಳೆದು ನಮ್ಮನ್ನು ಅಲ್ಲೆ ಮಾಡಿ ನಿಂದಿಸಿ ಗಲ್ಲ ಪಟ್ಟಿ ಉಪಾಧ್ಯಕ್ಷರಾದ ಅವರ ಗಂಡ ರಾಮಚಂದ್ರಯ್ಯ ಭಾಗ್ಯ ಶ್ರೀಮಂತಿ ಭಾಗ್ಯಮ್ಮರವರ ಗಂಡನಾದ ರಾಮಚಂದ್ರಯ್ಯ ಮತ್ತು ಆತನ ಹಿರಿಯ ಮಗ ಬಂದು ಏಕಾಏಕಿ ಬಂದು ಬರೆದು ಅಧ್ಯಕ್ಷರಿಗೆ ನನಗೆ ಕೆಟ್ಟ ಮಾತುಗಳನ್ನು ಹೇಳಿದರು. ಅದೇ ಆಹಾರ ಪದಾರ್ಥ ಕೊಡ್ತಾ ಇದ್ದು ನನ್ನ ಕರೆದಿಲ್ಲ, ಅವ್ರು ಕರೆಯುವ ಉಪಾಧ್ಯಕ್ಷರು ಅಲ್ಲ ಗಂಡ ಅಷ್ಟೇ ಅವರು. ನಾನು ಅಧ್ಯಕ್ಷರು ಸಚಿವರು ಇದು ಶಾಸಕರು ಕೊಟ್ಟರು ಆಹಾರ ಕಿಟ್ಟು ಕೊಡ್ತಾ ಇದ್ದೀನಿ, ಅವ್ನು ಕರೆಯೋ ಪ್ರಮೇಯ ಇಲ್ಲ. ಅಧ್ಯಕ್ಷದ್ದು ಅಧ್ಯಕ್ಷರನ್ನು ಸಮಯದಲ್ಲಿ ಇಬ್ಬರು ಕೊಟ್ಟರು, ಅಷ್ಟು ಮಾತ್ರಕ್ಕೆ ಬಂದು ಏಕಾಏಕಿ ಬಂದು ಓಡೋರು ಗಲ್ಲ ಪಟ್ಟಿ ಹಿಡಿದು ಕೆನ್ನೆಗಳಿಗೆ ಹೊಡೆದು ಅವ್ರ ಮಗ ಹೊಟ್ಟೆಗೆ ಹೊಡೆದು ನನ್ನ ಅವಾಚ್ಯ ಶಬ್ದಗಳನ್ನು ನನ್ನನ್ನು ಮತ್ತು ಅಧ್ಯಕ್ಷರನ್ನ ಬೆಳೆದು ನಮ್ಮನ್ನ ಅವಮಾನ ಪಡಿಸಿ ನಮಗೆ ಅಲ್ಲೇ ಮಾಡಿರ್ತಾರೆ. ಇದನ್ನು ಖಂಡಿಸಿ ನಾನು ಈ ಬಗ್ಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲು ನಾನು ಪೊಲೀಸ್ ನಗರ ಠಾಣೆಯಲ್ಲಿ ಕಂಪ್ಲೇಂಟನ್ನು ಲಾಂಚ್ ಮಾಡಿದ್ದೀನಿ. ಈ ಬಗ್ಗೆ ಮೊನ್ನೆ ಜಿಲ್ಲಾಧಿಕಾರಿ ಗಮನಕ್ಕೂ ತಂದಿದ್ದೀನಿ, ಇದು ನಮ್ಮ ಎಸ್ ಪಿ ಸಾಹೇಬ್ ಗಮನಕ್ಕೂ ತಂದಿದ್ದೀನಿ. ಉಪಾಧ್ಯಕ್ಷ ಭಾಗ್ಯಮ್ಮ ಬಂದಿದ್ದಾರೆ, ಭಾಗ್ಯಮ್ಮ ಬಂದಿಲ್ಲ, ಅವ್ರ ಗಂಡ ದಬ್ಬಾಳಿಕೆ ಆತನೆ ಮಾಡೋದು ಬಂದು ಆಯಮ್ಮ ಬರೋದೇ ಇಲ್ಲ. ಈತನ ಡೈಲಿ ಬರೋದು, ಚೇಂಬರಲ್ಲಿ ಕೂತ್ಕೊಳ್ಳೋದು, ದಬ್ಬಾಳಿಕೆ ಮಾಡೋದು, ವಿನಾಕಾರಣ ನಮ್ಮ ಸಿಬ್ಬಂದಿಯನ್ನು ಬೈಯೋದು, ಈ ಪರಿಸ್ಥಿತಿ ಸದಾ ದಿನಾಗಲೂ ಇದೇ ನಡೀತಾ ಇದೆ. ನಾವು ಎಷ್ಟೊತ್ತು ಇರಲಿ ಸರ್, ಏಕಾಗಿ ಈ ಥರ ನಮ್ಮನ್ನು ಈ ಥರ ಹಲ್ಲೆ ಮಾಡಿರೋದು ಖಂಡಿಸಿ ನಮ್ಮ ಸದಸ್ಯರಲ್ಲಿ ಪ್ರಕರಣ ದಾಖಲಾಗಿದೆ ಸರ್, ದಾಖಲಾಗಿದೆ ಸರ್, ಅದ್ಮೇಲೆ ಕೊಟ್ಟಿದ್ದೀರಿ ಸರ್, FIR ಬುಕ್ ಮಾಡಬೇಕಂತ ಕೊಟ್ಟಿದ್ದೀನಿ. ಇದೇ ಅಲ್ಲ, ಇದಕ್ಕೆ ಮುಂಚೆನೂ ಏಳು ಮೂರು ಸತಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾನೆ. ಅಧ್ಯಕ್ಷರು ಬೇಡ ಅಂತ ಹೇಳ್ಬಿಟ್ಟು ಈ ಇದಕ್ಕೆ ಮುಂಚೆ ಎಲ್ಲ ಇಲ್ಲ, ಮತ್ತೆ ಅವ್ರ ಸಮ್ಮುಖದಲ್ಲೇ ಕಲೆಕ್ಟರ್ ನೀಡಿದ್ರು, ನಮ್ಮನ್ನು ಹೊಡೆದಿರೋದು ಅವ್ರು ಕಣ್ಣಾರೆ ಕಂಡಿದ್ದಾರೆ. ಏನೋ ಬಂದ್ರೇನೋ ಪಾಪ ಮೀಟಿಂಗ್ ಬರ್ತಾರ ಹೋಗ್ತಾರ ಪಾಪ ಅವರು. ಕೋವಿಡ್ ಟೈಮಲ್ಲಿ ಯಾಕೆ ಕರೆಯೋದು ಅಂತ ನೀವು ಕರೆದಿಲ್ಲ ಅಷ್ಟೇ, ಕೋವಿಡ್ ಟೈಮಲ್ಲಿ ಯಾಕೆ ಲೇಡೀಸ್ ನೆಲ್ಲ ಕರೆಯೋದು ಅಂತ ಇಲ್ಲ, ಕರೆಯೋದು ಏನೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಕರೆದಿಲ್ಲ ಯಾರನ್ನು. ಇವ್ರು ನೋಡಿದಾಗ ನೀವು ನೋಡಿದ್ರ ಸರ್, ಯಾರು ಕರೆದಿಲ್ಲ, ಇವ್ರನ್ನ ಅಲ್ಲೇ ಆದಾಗ ನೀವು ನೋಡಿದ್ರ ಸರ್ ಅಂತ ಅಲ್ಲೇ ಮಾಡಿದ್ನ? ಹೌದು ಸರ್. ಹೆಂಗ್ ನೋಡಿದ್ರ ಸರ್, ಎಲ್ಲಿ ನೋಡಿದ್ರು ಏನು ಇದಕ್ಕೆ ಹೊಡೆದ್ರು ಇವ್ರು ನೋಡಿದ್ರಲ್ಲ ನೀವು ಪ್ರತ್ಯಕ್ಷ ದೃಶ್ಯ? ನಾನು ಈ ಕಾನೂನಲ್ಲಿ ಇದ್ದೆ, ನಾನು ಅಲ್ಲೇ ಕೆಟ್ಟ ಮಾತಿನಿಂದ ಅವ್ರು ಬಡ್ಕೊಂಡು ಬಂದ್ರೆ ಟಕ್ ಅಂತ ನಮ್ಮ ಕಮಿಷನ್ ಯಾರು ಅಂತ ಹೋದ್ರು, ಅವ್ರ ತಕ್ಷಣ ಇವ್ರ ಮೇಲೆ ಕೆಟ್ಟ ಕೆಟ್ಟ ಮಾತು ಮಾತಾಡಿ ಇವ್ರ ಮೇಲೆ ಹಲ್ಲೆ ಮಾಡಿದ್ರು, ನಾನು ಟಕ್ ಅಂತ ಹೋಗಿದ್ದೆ, ಹೋದ ತಕ್ಷಣ ಅವ್ರ ಮಗ ಕಾಲಿನಿಂದ ಹೊಡೆದ.